ನಮಸ್ಕಾರ. ನಾನು ಎಂ ಐ ಸನ್ಮನಿ. ಭಾರತ ಸಂವಿಧಾನದ ಸಂಪನ್ಮೂಲ ವ್ಯಕ್ತಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಬೇಸಿಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನದ ಮೂಲಗಳು ಯಾವ್ಯಾವ ಪದಗಳನ್ನು ಯಾವ್ಯಾವ ದೇಶದಿಂದ ನಾವು ನಮ್ಮ ಸಂವಿಧಾನಕ್ಕೆ ಎರವಲು ಪಡೆದಿದ್ದೇವೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ಏನು ಮಾಡ್ತಾ ಇದ್ದೇನೆ, ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಹಾಗಾದರೆ ಭಾರತ ಸಂವಿಧಾನಕ್ಕೆ ಅಮೇರಿಕಾ ದೇಶದ ಸಂವಿಧಾನದಿಂದ ಯಾವ ಪದಗಳನ್ನು ತೆಗೆದುಕೊಂಡಿದ್ದೇವೆ ಅಂತಂದರೆ ಮೂಲಭೂತ ಹಕ್ಕುಗಳನ್ನು, ನ್ಯಾಯಿಕ ವಿಮರ್ಶೆ, ಲಿಖಿತ ಸಂವಿಧಾನ, ಸಂಯುಕ್ತ ಪದ್ಧತಿ, ರಾಷ್ಟ್ರಪತಿಯ ಮಹಾಭಿಯೋಗ ವಿಧಾನ, ಸಂವಿಧಾನದ ಪೂರ್ವ ಪೀಠಿಕೆ, ಸಂವಿಧಾನ ರಚನಾ ಪರಿಕಲ್ಪನೆಯನ್ನು ನಾವೇನು ಮಾಡಿದ್ದೇವೆ, ಎರವಲು ಪಡೆದಿದ್ದೇವೆ. ಇಂಗ್ಲೆಂಡ್ ದೇಶದಿಂದ ವಿವಿಧ ರೀತಿಗಳು, ಏಕ ಪೌರತ್ವ, ಸಂಸದೀಯ ಪದ್ಧತಿಯ ಸರ್ಕಾರ, ದ್ವಿಸದನ ಪದ್ಧತಿ ಹಾಗೂ ಇಲ್ಲಿ ಕಾನೂನಿನ ಆಳ್ವಿಕೆಯನ್ನು ಕೂಡ ಈ ದೇಶದಿಂದ ನಾವು ಪಡೆದಿದ್ದೇವೆ. ರಷ್ಯಾ ದೇಶದಿಂದ ಮೂಲಭೂತ ಕರ್ತವ್ಯಗಳನ್ನು ಪಡೆದೇವೆ, ಅಷ್ಟೇ ಅಲ್ಲ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯ ಪದಗಳನ್ನು ಪಡೆದಿದ್ದೇವೆ. ಫ್ರಾನ್ಸ್ ದೇಶದ ಸಂವಿಧಾನದಿಂದ ಗಣರಾಜ್ಯ ಹಾಗೂ ಸಮಾನತೆ, ಸ್ವಾತಂತ್ರ್ಯ ಮತ್ತು ಸಹೋದರತ್ವ ಪದವನ್ನು ಪಡೆದಿದ್ದೇವೆ. ಐರ್ಲೆಂಡ್ ದೇಶದ ಸಂವಿಧಾನದಿಂದ ರಾಜ್ಯನೀತಿ ನಿರ್ದೇಶಾತ್ಮಕ ತತ್ವಗಳನ್ನು ಪಡೆದಿದ್ದೇವೆ. ಅಷ್ಟೇ ಅಲ್ಲ ರಾಷ್ಟ್ರಪತಿಗೆ ಸಂಬಂಧಪಟ್ಟ ಹಾಗೆ ಅವರ ಚುನಾವಣಾ ವಿಧಾನವನ್ನು ಕೂಡ ಆ ಐರ್ಲೆಂಡ್ ದೇಶದಿಂದ ಪಡೆದಿದ್ದೇವೆ. ಜರ್ಮನಿ ದೇಶದ ಸಂವಿಧಾನದಿಂದ ತುರ್ತು ಪರಿಸ್ಥಿತಿಯ ಅಧಿಕಾರಗಳನ್ನು ಪಡೆದಿದ್ದೇವೆ. ಅಷ್ಟೇ ಅಲ್ಲ ಈ ಮೂರು ಬಗೆಯ ತುರ್ತು ಪರಿಸ್ಥಿತಿಗಳು, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ ಹಾಗೂ ಆರ್ಥಿಕ ತುರ್ತು ಪರಿಸ್ಥಿತಿ, ಇವುಗಳು ಇವತ್ತು ನಮ್ಮ ಸಂವಿಧಾನಕ್ಕೆ ನಾವು ಪಡೆದಿದ್ದೇವೆ. ಅಷ್ಟೇ ಅಲ್ಲ ಕೆನಡಾ ದೇಶದ ಸಂವಿಧಾನದಿಂದ ಕೇಂದ್ರಕ್ಕೆ ಶಿಕ್ಷಾಧಿಕಾರಗಳು ಹಾಗೂ ರಾಜ್ಯಗಳ ಒಕ್ಕೂಟ ಹಾಗೂ ರಾಜ್ಯಪಾಲರ ನೇಮಕದ ಬಗ್ಗೆ ಈ ಪದವನ್ನು ಕೂಡ ನಮ್ಮ ದೇಶಕ್ಕೆ ನಾವು ನಮ್ಮ ದೇಶದ ಸಂವಿಧಾನಕ್ಕೆ ಎರವಲು ಪಡೆದಿದ್ದೇವೆ. ಹಾಗೆ ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಸಂವಿಧಾನಿಕ ತಿದ್ದುಪಡಿಗಳನ್ನು ಎರವಲು ಪಡೆದಿದ್ದೇವೆ. ಆಸ್ಟ್ರೇಲಿಯಾ ದೇಶದ ಸಂವಿಧಾನದಿಂದ ಸಂಯುಕ್ತ ಪಟ್ಟಿಗಳು, ಒಂದು ಕೇಂದ್ರ ಪಟ್ಟಿ ಇದೆ. ಇವತ್ತು ಕೇಂದ್ರ ಪಟ್ಟಿಯಲ್ಲಿ 100 ವಿಷಯಗಳಿದ್ದಾವೆ ಮತ್ತು ರಾಜ್ಯ ಪಟ್ಟಿಗಳಿದ್ದಾವೆ. ರಾಜ್ಯ ಪಟ್ಟಿಯಲ್ಲಿ 61 ವಿಷಯಗಳಿದ್ದಾವೆ ಮತ್ತು ಸಂಯುಕ್ತ ಪಟ್ಟಿಯಲ್ಲಿ ಮೂರನೇದಾಗಿ ಸಮವರ್ತ ಪಟ್ಟಿ. ಈ ಸಮವರ್ತ ಪಟ್ಟಿಯಲ್ಲಿ ಇವತ್ತು ಪ್ರೆಸೆಂಟಾಗಿ 52 ವಿಷಯಗಳಿದ್ದಾವೆ. ಈ ಮೂರೂ ಪಟ್ಟಿ ಪದ್ಧತಿಯನ್ನು ಆಸ್ಟ್ರೇಲಿಯಾ ದೇಶದ ಸಂವಿಧಾನದಿಂದ ಎರವಲು ಪಡೆದಿದ್ದೇವೆ. ಅಷ್ಟೇ ಅಲ್ಲ ಸಂಸದಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ರಾಷ್ಟ್ರಪತಿಗಳಿಗೆ ಜಂಟಿ ಅಧಿವೇಶನ ಹಾಗೂ ಬೇರೆ ಬೇರೆ ದೇಶಗಳಾದಂತಹ ಇನ್ನೂ ಹಲವಾರು ದೇಶಗಳಿಂದ ನಮ್ಮ ಭಾರತ ಸಂವಿಧಾನಕ್ಕೆ ನಾವೇನು ಮಾಡಿದ್ದೇವೆ, ಎರವಲು ಪಡೆದಿದ್ದೇವೆ. ಹಾಗಾದರೆ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಂವಿಧಾನದ ಮೂಲಗಳಿಗೆ ಸಂಬಂಧಪಟ್ಟ ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಂದು ಪ್ರಶ್ನೆಯನ್ನು ಪೊಲೀಸ್, FD, SD, PSI, KS ಮುಂತಾದ ಎಕ್ಸಾಮ್ಗಳಲ್ಲಿ ಕೇಳುವ ಸಾಧ್ಯತೆ ಇದೆ, ಆಲ್ರೆಡಿ ಕೇಳಿದ್ದಾನೆ. ಹಾಗಾದರೆ ಈ ವಿಡಿಯೋವನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಏನಾದರೂ ನಿಮಗೆ ICC ಸಂಬಂಧಪಟ್ಟ ಹಾಗೆ ತಿಳಿಲಿಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿದ್ರ ಮುಖಾಂತರ ಅದಕ್ಕೆ ಉತ್ತರ ಪಡೀರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತು ಬೇರೆ ಕ್ಲಾಸಿನ ಬಗ್ಗೆ ನಾನು ಮಾಡ್ತೀನಿ, ಡಿಸ್ಕಷನ್ ಮಾಡ್ತೀನಿ. ಹಾಗಾದರೆ ಈ ಟಾಪಿಕನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.